ಎಸ್, ಇನ್ನ ಮುಂದಿನ ಸುದ್ದಿ. ಕಲಬುರಗಿಯಲ್ಲಿ ಏನು ಗೃಹಜ್ಯೋತಿ ಯೋಜನೆಗೆ ಚಾಲನೆಯನ್ನು ಕೊಡಲಾಯಿತು. ಕಲಬುರಗಿ ಜಿಲ್ಲೆ ಸೇರಿದಂತೆ ಸಾಕಷ್ಟು ಸುತ್ತಮುತ್ತಲಿನ ಎಲ್ಲ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಸಚಿವರು ಕೂಡ ಸಾಕ್ಷಿಯಾದರು. ಸಿ ಎಂ ಸಿದ್ದರಾಮಯ್ಯ, ಡಿ ಸಿ ಎಂ ಡಿ ಕೆ ಶಿವಕುಮಾರ್, ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆದರೆ ಈ ಒಂದು ಕಾರ್ಯಕ್ರಮದ ವಿರುದ್ಧ, ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಏನಿತ್ತು, ಈಗ ಮತ್ತೊಬ್ಬ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಮಾಜಿ ಮುಖ್ಯಮಂತ್ರಿ ಧರಂಸಿಂಗ್ ಪುತ್ರರು ಕೂಡ ಆಗಿರ್ತಕ್ಕಂಥ ಜೇವರ್ಗಿಯ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗೃಹಜ್ಯೋತಿ ಯೋಜನೆ ಕಾರ್ಯಕ್ರಮಕ್ಕೆ ಗೈರಾಗಿರುವ ಅವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಅವಕಾಶ ಕಿತ್ತುಕೊಳ್ಳಬಹುದೇ ಹೊರತು ಸಾಮರ್ಥ್ಯ ಜನಪ್ರಿಯತೆಯನ್ನು ಅಲ್ಲ ಅಂತ ಬರೆದುಕೊಂಡಿದ್ದಾರೆ. ಅವಕಾಶವನ್ನು ಕಿತ್ತುಕೊಳ್ಳಬಹುದೇ ಹೊರತು ಸಾಮರ್ಥ್ಯ ಜನಪ್ರಿಯತೆಯನ್ನು ಅಲ್ಲ ಅಂತ ಅವರು ಬರ್ಕೊಂಡಿದ್ದಾರೆ. 200 ಯೂನಿಟ್ ಏನು ವಿದ್ಯುತ್ ವಿಚಾರವಾಗಿ ಏನಿತ್ತು ಇವತ್ತು ಗೃಹಜ್ಯೋತಿ, ಅದಕ್ಕೆ ಚಾಲನೆ ಕೊಡಲಾಗಿತ್ತು. ಆದರೆ ತಮ್ಮ ತವರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದರು, ಸಿದ್ದರಾಮಯ್ಯ ಬಂದಿದ್ದರು, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಂದಿದ್ದರು, ಆದರೂ ಕೂಡ ಅಜಯ್ ಸಿಂಗ್ ಗೈರಾಗಿದ್ದರು. ಅಜಯ್ ಸಿಂಗ್ ಹೊರತುಪಡಿಸಿ ಜಿಲ್ಲೆಯ ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸದ್ಯ ಅಜಯ್ ಸಿಂಗ್ ಅವರು ದೆಹಲಿಯಲ್ಲಿ ಇದ್ದುಕೊಂಡೇ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪಕ್ಷದ ನಾಯಕರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಅಜಯ್ ಸಿಂಗ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ಮಂತ್ರಿಗಿರಿ ಸಿಗದ ಹಿನ್ನೆಲೆಯಲ್ಲಿ ಮುನಿಸ್ಕೊಂಡಿದ್ದಾರೆ ಅನ್ನೋ ಲೆಕ್ಕಾಚಾರ. ಇತ್ತೀಚೆಗಷ್ಟೇ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಬಸವರಾಜ ರಾಯರೆಡ್ಡಿ, ಬಿ ಆರ್ ಪಾಟೀಲ್ ಎಲ್ಲರೂ ಕೂಡ ನೇರವಾಗಿ ತಮ್ಮ ಮುನಿಸನ್ನು ಹೊರಹಾಕಿದರು. ಇದೀಗ ಇವರ ಸಾಲಿಗೆ ಅಜಯ್ ಸಿಂಗ್ ಸೇರ್ಪಡೆ ಆಗಿದ್ದಾರೆ. ತವರಲ್ಲೇ ಕಾರ್ಯಕ್ರಮ ಆಗಿದ್ದರಿಂದ ಹೋಗಬೇಕಾಗಿತ್ತು, ಅಸಮಾಧಾನ ಇದ್ದರೂ ಕೂಡ, ಬಟ್ ಅಜಯ್ ಸಿಂಗ್ ಹೋಗಿಲ್ಲ. ನೋಡ ಮುಂದಿನಲ್ಲಿ ಇವರ ಒಂದು ಅಸಮಾಧಾನ ಕಮ್ಮಿ ಆಗುತ್ತಾ ಏನಾಗುತ್ತೆ ಅಂತ.